ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ. ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರಬಿಂದೋ ಸಂಸ್ಥೆ ಪರವಾಗಿ ಈ 3 ನಿಮಿಷದ ಈ ವಿಡಿಯೋಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ತಮ್ಮ ಜೊತೆ ಹಂಚಿಕೊಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಶ್ರೀ ಅರಬಿಂದೋ ಸಂಸ್ಥೆ ವತಿಯಿಂದ ನಾವು ZIIEI ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತ ಒಂದು, ಅಂದ್ರೆ ಶೂನ್ಯ ಬಂಡವಾಳ ಬಳಸಿ ಕ್ರಿಯಾಶೀಲ ಐಡಿಯಾಗಳನ್ನ, ಅಂದ್ರೆ ಕ್ರಿಯಾಶೀಲ ವಿಚಾರಗಳನ್ನ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಳವಡಿಸಿಕೊಂಡು ನಾವು ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಂಗೆ ಹೆಚ್ಚಿಸಬಹುದು, ಮಕ್ಕಳ ಕಲಿಕಾ ಮಟ್ಟ ಹೆಂಗೆ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಒಂದು ವೇದಿಕೆಯನ್ನು ಕಲ್ಪಿಸಿದೀವಿ, ZIIEI ಅಂತ. ಈ ವೇದಿಕೆ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್, ಅಂದ್ರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ. ಅಂದ್ರೆ ಈ ವೇದಿಕೆ ಅಡಿಯಲ್ಲಿ ನಾವು ರೂಪಾಂತರ ವಿಚಾರ ಸಂಕಿರಣಗಳನ್ನ ದೇಶಾದ್ಯಂತ ಏರ್ಪಡಿಸಿ ನಾವು ಶಿಕ್ಷಕರಿಂದ ಈ ತರ ನವನವೀನ ವಿಚಾರಗಳನ್ನ, ಅವರು ಅಳವಡಿಸಿಕೊಂಡಿರುವಂತಹ ನವನವೀನ ವಿಚಾರಗಳನ್ನ, ಅಂದ್ರೆ ಶಾಲೆಗಳಲ್ಲಿ ಅವರು ಅಳವಡಿಸಿಕೊಂಡಿರುವಂತಹ ನವನವೀನ ವಿಚಾರಗಳನ್ನ ನಾವು ಕಲೆಕ್ಟ್ ಮಾಡಿ ಅವನ್ನ ಇತರೆ ಶಿಕ್ಷಕರ ಜೊತೆ ಹಂಚಿಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ. ಇವತ್ತು ನಾನು ನಿಮ್ ಜೊತೆ ಹಂಚಿಕೊಳ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ, ಹೊಸ ವಿಧಾನದಿಂದ ಬೋಧನೆ. ಈ ವಿಚಾರವನ್ನ ನಮ್ ಜೊತೆ ಉತ್ತರ ಪ್ರದೇಶದ ಸರ್ಕಾರಿ ಶಾಲಾ ಶಿಕ್ಷಕರು ಹಂಚಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಗಳು ಇವತ್ತು ಫ್ರೀ ಎಜುಕೇಶನ್ ಫೆಸಿಲಿಟಿನ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ದಾಖಲಾತಿ ಹೆಚ್ಚಿಸಬೇಕು, ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸಬೇಕು, ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡೋ ತರ ಮಾಡಬೇಕು, ಮತ್ತೆ ಸಮುದಾಯದ ಸಹಭಾಗಿತ್ವ ಹೆಚ್ಚಿಸಬೇಕು, ಮತ್ತೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋ ತರ ಒಂದು ಆಸಕ್ತಿ ಮೂಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಫ್ರೀ ಎಜುಕೇಶನ್ ಮಾಡಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಫ್ರೀ ಎಜುಕೇಶನ್ ಅಡಿಯಲ್ಲಿ ಸರ್ಕಾರಗಳು ಫ್ರೀಯಾಗಿ ಯೂನಿಫಾರಂಗಳನ್ನ ಕೊಡ್ತಾ ಇದ್ದಾವೆ, ಬೈಸಿಕಲ್ಗಳು, ಬುಕ್ಸ್, ಯೂನಿಫಾರಮ್ಸು, ಶೂಸು, ಸಾಕ್ಸು, ಮತ್ತೆ ಮಧ್ಯಾಹ್ನದ ಬಿಸಿ ಊಟ, ಇಷ್ಟೊಂದೆಲ್ಲ ಫೆಸಿಲಿಟಿನ ಕೊಟ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ದಾಖಲಾತಿ ಹೆಚ್ಚಿಸೋಕ್ಕೋಸ್ಕರ ಸರ್ಕಾರಗಳು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾವೆ. ಅವುಗಳಲ್ಲದೇನೆ ನಮಗೆ ಗೊತ್ತಿರೋ ಹಾಗೆ ನಾವು ಕ್ವಾಂಟಿಟೇಟಿವ್ ಶಿಕ್ಷಣದ ಬದಲಾಗಿ ಕ್ವಾಲಿಟೇಟಿವ್ ಶಿಕ್ಷಣ, ಅಂದ್ರೆ ಹೊಸ ವಿಧಾನಗಳನ್ನ ಬಳಸಿ ಬೋಧನೆ ಮಾಡಿದ್ರೆ ಮಾತ್ರ ಈ ಸರ್ಕಾರ ಕೊಟ್ಟಂತ ಈ ಎಲ್ಲ ಅನುಕೂಲತೆಗಳು, ಅಂದ್ರೆ ಈ ಫೆಸಿಲಿಟಿಗಳು ಸಮರ್ಪಕವಾಗಿ ಉಪಯುಕ್ತವಾಗಿ ನಮ್ಮ ವಿದ್ಯಾರ್ಥಿಗಳು ಬಳಸಿಕೊಂಡು ಅದರ ಜೊತೆಗೆ ಆಸಕ್ತಿದಾಯಕವಾಗಿ ಶಾಲೆ ಕಡೆ ಬರಲಿಕ್ಕೆ ಮತ್ತೆ ಆಸಕ್ತಿದಾಯಕವಾಗಿ ಕಲೀಲಿಕ್ಕೆ ಗಮನ ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಈ ಹೊಸ ವಿಧಾನದಿಂದ ಬೋಧನೆಯಲ್ಲಿ ಒಂದು ನಾವು ಈ ಥೀಮ್ ಬೇಸ್ಡ್ ಅಟೆಂಡೆನ್ಸ್ ಅಂತೇಳಿ ಒಂದು ಮಾಡಬಹುದು ಅಂತೇಳಿ ನಮ್ಮ ಶಿಕ್ಷಕರು, ಉತ್ತರ ಪ್ರದೇಶದ ಶಿಕ್ಷಕರು ಹೇಳಿರುವಂತಹ ವಿಚಾರ. ಅವರು ಆಲ್ರೆಡಿ ಇದನ್ನ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಥೀಮ್ ಬೇಸ್ಡ್ ಅಟೆಂಡೆನ್ಸ್ ಅಂತ ಹೇಳಿದ್ರೆ, ಈಗ ನಾವು ನಾಳೆ ಮಾಡಬೇಕಾಗಿರೋ ಪಾಠದ ಬಗ್ಗೆ ಆ ವಿಷಯವನ್ನ ಮಕ್ಕಳಿಗೆ ಇವತ್ತೇ ಹೇಳ್ತೀವಿ, ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಏನಾದರೂ ತಿಳ್ಕೊಂಡು ಬರ್ತಾರೆ ಸಂಜೆ ಮನೆಯಲ್ಲಿ. ನಾಳೆ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಹಾಜರಾತಿ ತಗೋಬೇಕಾದ್ರೆ ಮಕ್ಕಳು ಪ್ರೆಸೆಂಟ್ ಸರ್, ಬಂದಿದ್ದೇನೆ ಗುರುಗಳೇ, ಹಾಜರಿದ್ದೇನೆ ಅಂತ ಹೇಳೋದ್ರ ಬದಲಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ಅಥವಾ ಒಂದು ಪದವನ್ನ ಹೇಳಿ ಕೂತ್ಕೊಳ್ತಾರೆ. ಸಪೋಸ್ ನಾನೇನಾದ್ರು ತರಕಾರಿಗಳ ಬಗ್ಗೆ ಪಾಠ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ನಾನು ಹಾಜರಾತಿ ತಗೋಬೇಕಾದ್ರೆ ಪ್ರತಿ ಮಗು ಅದರ ಹೆಸರು ಕೂಗಿದಾಗ ಒಂದೊಂದು ತರಕಾರಿ ಹೆಸರನ್ನ ಹೇಳಿ ಕೂತ್ಕೊಳ್ಳುತ್ತೆ. ಅಥವಾ ಪ್ರಾಣಿಗಳ ಬಗ್ಗೆ ಪಾಠ ಇತ್ತು ಅಂತ ಹೇಳಿದ್ರೆ ಪ್ರತಿ ಮಗುನು ಒಂದೊಂದು ಪ್ರಾಣಿ ಹೆಸರು ಹೇಳಿ ಕೂತ್ಕೊಳ್ಳುತ್ತೆ ನಾನು ಹಾಜರಾತಿ ತಗೋಬೇಕಾದ್ರೆ. ಇದರಿಂದ ಮಕ್ಕಳಲ್ಲಿ ಆ ಪಠ್ಯದ ಬಗ್ಗೆ, ಆ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸ್ಲಿಕ್ಕೆ, ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಮತ್ತೆ ಅವರ ಕಲಿಕೆಯನ್ನ ಕಲಿಕಾ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ಮಕ್ಕಳು ಈಸ್ ಆಗಿ ಕಲ್ತ್ಕೊಳ್ತಾರೆ ಅಂತೇಳಿ ಶಿಕ್ಷಕರು ನಮ್ಮ ಜೊತೆ ಇದು ಹಂಚಿಕೊಂಡಿರುವಂತಹ ವಿಚಾರ. ಇನ್ನೊಂದು ಮೆಡಿಟೇಷನ್. ಈಗ ಪಾಠನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನ ಮಾಡ್ತಾ ಇರುವಂತ ಆಕ್ಟಿವಿಟಿ ಅಂತ ಹಂಚಿಕೊಂಡಿದ್ದಾರೆ ಶಿಕ್ಷಕರು ನಮ್ಮ ಜೊತೆ ಈ ವಿಚಾರನ. ಏನಂತ ಹೇಳಿದ್ರೆ, ಇವಾಗ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇವಾಗ ನಾವು ಮೆಡಿಟೇಷನ್ ಅಂದ್ರೆ ಮಕ್ಕಳಿಗೆ ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನ ತಗೊಳಕ್ಕೆ ಹೇಳ್ತೀವಿ. ಇದರಿಂದ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ನ ಜಾಸ್ತಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ಈ ಮೆಡಿಟೇಷನ್ ಮುಗಿದ ಮೇಲೆ ನಾವು ಒಂದು ವಾರ್ಮಪ್ ಆಕ್ಟಿವಿಟಿ, ಕ್ಲಾಪ್ಸ್ ಹಾಕ್ಸೋದು ಇಲ್ಲ ಜೋರಾಗಿ ನಗಿಸೋದು, ಈ ತರ ಒಂದು ವಾರ್ಮಪ್ ಆಕ್ಟಿವಿಟಿನ ಮಾಡಿಸಿ ಪಾಠನ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ
ಕಲಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಅವರು ಈಸಿಯಾಗಿ ನಮ್ಮ ತರಗತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ವಾಲ್ವ್ಮೆಂಟ್ ಇರುತ್ತೆ ಮಕ್ಕಳದು ಅಂತೇಳಿ ಶಿಕ್ಷಕರು ನಮ್ಮ ಜೊತೆಗೆ ಹಂಚಿಕೊಂಡಿರೋಂಥ ವಿಚಾರ ಅಂದರೆ ಈ ಥರ ಮೆಡಿಟೇಷನ್ ಮಾಡಿಸೋದು ಮತ್ತು ಈ ಥೀಮ್ ಬೇಸ್ಡ್ ಅಟೆಂಡೆನ್ಸ್ ಮತ್ತು ಈ ರಾಂಗ್ ಚಾರ್ಟ್ ಮೆಥಡ್ ಆಮೇಲೆ ಎಸ್ಸೆ ರೈಟಿಂಗ್ ಆಮೇಲೆ ನೇಮಿಂಗ್ ಮೆಥಡ್ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಥರದ ಏನಾದರೂ ಹೊಸ ಈ ವಿಧಾನಗಳನ್ನು ಬಳಸಿ ಬೋಧನೆ ಮಾಡಿದರೆ ಸರ್ಕಾರ ಕೊಡುವಂಥ ಫೆಸಿಲಿಟಿ ಏನಿದೆ ಫ್ರೀ ಎಜುಕೇಷನ್ ಫ್ರೀ ಯೂನಿಫಾರ್ಮ್ ಮತ್ತು ಫ್ರೀ ಬುಕ್ಸ್ ಫ್ರೀ ಶೂಸ್ ಫ್ರೀ ಸಾಕ್ಸ್ ಮಧ್ಯಾಹ್ನ ಬಿಸಿ ಊಟ ಫ್ರೀಯಾಗಿ ಕೊಡೋವಂಥದ್ದು ಇವೆಲ್ಲವುಗಳನ್ನು ಕೊಟ್ಟಿದ್ದಕ್ಕೂ ಪೂರಕವಾಗಿ ನಾವು ಹೊಸ ವಿಧಾನದಿಂದ ಬೋಧನೆ ಮಾಡಿದರೆ ಈ ಸರ್ಕಾರದ ಉದ್ದೇಶ ಈಡೇರುತ್ತೆ ಅನ್ನೋವಂಥದ್ದು ನಮ್ಮ ಒಂದು ಭಾವನೆ ಧನ್ಯವಾದಗಳು